ಯಾವತ್ತು ನೋಡಿ ನಾವು ಗುಂಡಿಗೆ ಬಿದ್ದಾಗ ನಮಗೆ ಬೇಕಾದವರು ನಮಗಾಗುವವರು ನೆಗಾಟ್ರೆ ನಮಗೇನು ಆಗಲ್ಲ ಆಗದವರು ಸ್ವಲ್ಪ ಕಿಸಿಕ್ಕಂತ ಹೇಳಿದ್ರು ಸಾಕು ತಡ್ಕೊಳ್ಳಿಕ್ಕಾಗಲ್ಲ ನಿಮಗೆ ಇದನ್ನೇ ಕೃಷ್ಣ ಮಾಡಿದ್ದು ಎರಡನೇದೇನಂತ ಹೇಳಿದ್ರೆ ಯಾವತ್ತು ಗಂಡಸರು ಗುಂಡಿಗೆ ಬಿದ್ದಾಗ ಸ್ತ್ರೀಯರು ನಗಾಟ್ರೆ ತಡ್ಕೊಳ್ಳಿಕ್ಕಾಗಲ್ಲ ಇಲ್ಲ ಅದಕ್ಕೆ ದ್ರೌಪದಿಯನ್ನು ನಗಾಡಿಸಿದ ಅದು ದ್ರೌಪದಿಯನ್ನೇ ಯಾಕೆ ನಗಾಡಿಸಿದ ಅಂತ ಹೇಳಿದ್ರೆ ದ್ರೌಪದಿಯ ಮೇಲೆ ಮೊದಲಿಂದಲೂ ದುರ್ಯೋಧನನಿಗೊಂದು ಕಣ್ಣಿತ್ತು ಅದಕ್ಕಾಗಿ ಅವಳಿಂದ ನಗಾಡಿಸಿದ ಇನ್ನು ಅವನ 16,000 ಸ್ತ್ರೀಯರಿದ್ದೇ ಇದ್ದಾರಲ್ವ ಅಷ್ಟೂ ಮಂದಿ ಸ್ತ್ರೀಯರು ನಗಾಟ್ರಿ ಇನ್ನೆಲ್ಲಿಂದ ಮರ್ಯಾದೆ ಉಳಿಬೇಕು ದುರ್ಯೋಧನನಿಗೆ ಇದ್ದ ಮರ್ಯಾದೆಗೆಲ್ಲ ಹೊರಟೋಯ್ತು ಕೂಡ್ಲೆ ದುರ್ಯೋ ಈ ಧರ್ಮರಾಜ ಕೊಟ್ಟ ಎಲ್ಲ ವಸ್ತ್ರ ಗಿಸ್ತ್ರ ಎಲ್ಲ ಬಿಟ್ಟ ಸೀದ ತಾನು ಹೊರಟದ್ದೇ ನಿಂತ್ಕೊಳ್ಳೇ ಇಲ್ಲ ಹಸ್ತಿನಪುರಕ್ಕೆ ಹೊರಟೇ ಬಿಟ್ಟ ಯಾಕಂದ್ರೆ ಇನ್ನೂ ಸಹಿಸ್ಲಿಕ್ಕಾಗಲಿಲ್ಲ ಅಂದ್ರೆ ಮುಂದೆ ಏನಾಗಬೇಕಿತ್ತು ಎಲ್ಲದಕ್ಕೂ ಕೃಷ್ಣ ಬೇಕಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಆಯಿತು ಹೇಗೆ ಬರಿಯ ಕಣ್ಣಿನ ಸಂಜೆಯಿಂದ ಪುಬ್ಬಿನ ಕುಣಿತದಿಂದ ಆ ಕಡೆ ದುರ್ಯೋಧನ ಹೋಗಬೇಕಾದ್ರೆ ದಾರಿಯಲ್ಲಿ ಹೇಳ್ದ ಶಕುನಿಗೆ ಮಾವ ನನಗೆ ಬದುಕಿರ್ಲಿಕ್ಕಾಗಲ್ಲ ನಾನು ಸಾಯ್ತೇನೆ ಅಂತ ಯಾಕಪ್ಪ ಅಂತ ಅಳಿಯನನ್ನು ಕೇಳಿದ ಶಕುನಿ ಮತ್ತಿನ್ ಹೇಗೆ ಬದುಕಿರೋಣ ಆ ಧರ್ಮರಾಜನ ಸಂಪತ್ತನ್ನು ನೋಡಿ ನನಗೆ ಮೊದಲೇ ಹೊಟ್ಟೆ ಉರಿದು ಹೋಗ್ತಾ ಇತ್ತು ಯಾಕಂದ್ರೆ ಇಷ್ಟು ಸಂಪತ್ತು ನಾನು ಕೇಳಿಲ್ಲ ನೋಡಿಲ್ಲ ಅಷ್ಟು ಸಂಪತ್ತು ಏನು ವೈಭೋಗ ಏನು ಯಾಗ ಏನು ಮಂದಿ ಏನು ಜನ ಏನು ರಾಜರುಗಳು ಇದನ್ನೆಲ್ಲ ನೋಡಿ ನಾನು ಹೇಗೆ ಬದುಕಿರೋಣ ಇನ್ನು ಕಡೆಗಂತೂ ನನಗಾದ ಅವಮಾನ ಏನಿದೆ ಭೀಮಸೇನ ನಕ್ಕಿದ್ದು ದ್ರೌಪದಿ ನಕ್ಕಿದ್ದು ಕೃಷ್ಣನ ಪತ್ನಿಯರ ನಕ್ಕಿದ್ದು ಇನ್ನು ನನಗೆ ಬದುಕಿಲ್ಲ ಇನ್ನು ನಾನು ಸಾಯಿದೆ ಸತ್ಯವೇ ಇಲ್ಲ ಏನು ಶಕುನಿ ಅದಕ್ಕೆ ಶಕುನಿ ಹೇಳ್ತಾನೆ ಏನು ದುರ್ಯೋಧನ ಈ ರೀತಿ ಮಾತಾಡ್ತಾ ಇದೆಯಾ ಮತ್ತೆ ನಾನು ಬದುಕಬೇಕು ಅಂತ ಹೇಳಿದ್ರೆ ಪಾಂಡವರ ಸಂಪತ್ತು ನಮಗೆ ಮರಳಿ ಬರಲೇಬೇಕು ಪಾಂಡವರ ಸಂಪತ್ತನ್ನು ನಾವು ಅಪಹರಿಸಿದ್ರೇ ನನಗೆ ತೃಪ್ತಿ ಇಲ್ಲದ ಸಾಧ್ಯವೇ ಇಲ್ಲ ಅಂತ ಅದಕ್ಕೆ ಶಕುನಿ ಎಲ್ಲ ಉಪಾಯವನ್ನು ಹೇಳಿದ ಆ ಉಪಾಯದಂತೆ ಹೋಗಿ ಧೃತರಾಷ್ಟ್ರನನ್ನು ಒಪ್ಪಿಸಿ ದುರ್ಯೋಧನನದು ಒಂದೇ ನಾನು ಸಾಯ್ತೇನೆ ಇದರೆ ಸಾಯ್ತೇನೆ ಧೃತರಾಷ್ಟ್ರನಿಗೆ ದುರ್ಯೋಧನನ ಬಿಟ್ಟಿರ್ಲಿಕ್ಕಾಗಲ್ಲ ಯಾಕೆಂದು ಹೇಳಿದ್ರೆ ನೋಡಿ ಅಲ್ಲಿ ಲೋಭಿತನ ಅವನಿಗೆ ವಾಸ್ತವಿಕವಾಗಿ 100 ಮಕ್ಕಳಿದ್ದಾರೆ ಸತ್ರ ಸಾಯಿ 99 ಮಕ್ಕಳಿದ್ದಾರೆ ಅಂತ ಹೇಳ್ಬೋದಲ್ವಾ ಹೇಳುವುದಿಲ್ಲ ಅವನು ಯಾಕಂತ ಹೇಳಿದ್ರೆ ಸಣ್ಣಲಿಂದಲೂ ಅಷ್ಟೇ ದುರ್ಯೋಧನನ ದುಷ್ಟತನವನ್ನು ಅವನು ಪ್ರೋತ್ಸಾಹ ಕೊಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದುರ್ಯೋಧನ ಯಾವಾಗಲೂ ಹೇಳು ನಾನು ಸಾಯ್ತೇನೆ ನಾನು ಸಾಯ್ತೇನೆ ನಾನು ಸಾಯ್ತೇನೆ ಅಂತ ಐ ಬೇಡಮಗ ಬೇಡಮಗ ಏನು ಮಾಡಬೇಕು ನಾನು ಮಾಡ್ತೇನೆ ಮಾಡುವುದು ಯಾಕಂದ್ರೆ ದುರ್ಯೋಧನ ಒಪ್ಪ ಸತ್ರು ಕೂಡ ತನಗೆ ಕೀರ್ತಿ ಹೋಗುತ್ತೆ ಏನಂದ್ರೆ 100 ಮಕ್ಕಳ ತಂದೆ ಅನ್ನೋದು ಹೋಗುತ್ತಲ್ವ 99 ಮಕ್ಕಳಾಗತ್ತಲ್ವಾ ಸೆಂಚುರಿಗೆ ಒಂದು ಕಮ್ಮಿ ಆಗತ್ತೆ ಅದಕ್ಕೋಸ್ಕರ ತಾನು ದುರ್ಯೋಧನ ಹೇಳಿದಾಗೆ ಕೇಳ್ತಾ ಇದ್ದ ಈಗ ಅದೇ ದುರ್ಯೋಧನನ ಮಾತಿನಂತೆ ತಾನು ಈ ಕಪಟ ದ್ಯೂತಕ್ಕೆ ಪಾಂಡವರನ್ನ ಕರೆದ ಧೃತರಾಷ್ಟ್ರನ ಮೂಲಕ ದುರ್ಯೋಧನ ಕೃಷ್ಣ ಇರಲಿಲ್ವಾ ಏನಾಗಿತ್ತು ಅಂತ ಹೇಳಿದ್ರೆ ಯಾವಾಗ ದುರ್ಯೋಧನ ತಾನು ಹಸ್ತಿನಪುರಕ್ಕೆ ಬಂದ ಆ ಕಡೆಯಿಂದ ನಾರದರು ಬಂದರು ನಾರದರು ಬಂದು ಕೃಷ್ಣನಿಗೆ ಹೇಳ್ತಾರೆ ಕೃಷ್ಣ ಸಾಲ್ವರಾಜನಾದ ಬ್ರಹ್ಮದತ್ತ ನಿನ್ನ ದ್ವಾರಕಾಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ ಅಂತ ಯಾವಾಗ ಜರಾಸಂಧ ಕೊಲ್ಲಲ್ಪಟ್ಟ ಶಿಶುಪಾಲ ಕೊಲ್ಲಲ್ಪಟ್ಟ ಈ ಜರಾಸಂಧನ ಶಿಷ್ಯ ಈ ಸಾಲ್ವರಾಜ ಜರಾಸಂಧ ಮುಂತಾದವರನ್ನೆಲ್ಲ ಕೊಂದದ್ರಿಂದ ಅತ್ಯಂತ ದ್ವೇಷಯುಕ್ತನಾಗಿ ಈಗ ನಿನ್ನ ಮೇಲೆ ಮುನ್ನುಗ್ಗಿ ಬರ್ತಾ ಇದ್ದಾನೆ ಅವನತ್ರ ಒಂದು ವಿಮಾನ ಇದೆ ರುದ್ರನಿಂದ ಕೊಡಲ್ಪಟ್ಟಂತಹ ವಿಮಾನ ಯಾವಾಗ ಜರಾಸಂಧ ತಾನು ಸೋತು ಹೋದ ಆಗ ಈ ಸಾಲ್ವ ರುದ್ರನನ್ನ ಕುರಿತು ತಪಸ್ಸು ಮಾಡಿದ್ನಂತೆ ಭಯಂಕರವಾದ ತಪಸ್ಸು ಮಾಡಿದ್ನಂತೆ ಅವನ ತಪಸ್ಸಿನಿಂದ ಮೆಚ್ಚಿದಂತಹ ರುದ್ರದೇವರು ಏನಪ್ಪ ಬೇಕು ವರ ಅಂತ ಕೇಳಿದಾಗ ನನಗೆ ಅದ್ಭುತವಾದ ವಿಮಾನ ಬೇಕು ಆ ವಿಮಾನದಲ್ಲಿ ಕೂತರೆ ನನಗೆ ಯಾವತ್ತೂ ಸೋಲಿರಬಾರದು ಅಂಥ ವಿಮಾನದಲ್ಲಿ ಕೂತು ನಾನು ಯಾದವರನ್ನು ಧ್ವಂಸ ಮಾಡ್ತೇನೆ ಅಂತ ಕೇಳಿ ಪಡೆದಿದ್ದ ಒಂದು ಕಬ್ಬಿಣದ ವಿಮಾನ ಅಂತೆ ಆ ವಿಮಾನ ಎಲ್ಲಿ ಬೇಕಾದರೂ ಹಾರ್ಕೊಂಡು ಹೋಗ್ತದಂತೆ ಅಂಥ ವಿಮಾನದಲ್ಲಿ ಕುಳಿತು ಈ ಸಾಲ್ವರಾಜ ತಾನು ದ್ವಾರಕಾಪಟ್ಟಣವನ್ನು ಆಕ್ರಮಣ ಮಾಡ್ತಾ ಇದ್ದಾನೆ ಈ ವಿಷಯ ತಿಳಿದು ಕೂಡಲೇ ಕೃಷ್ಣ ತಾನು ಈ ಪ್ರದ್ಯುಮ್ನ ಮುಂತಾದ ಯಾದವ ವೀರನೆಲ್ಲ ಕಳಿಸಿಕೊಟ್ಟ ತಾನು ಸ್ವಲ್ಪ ದಿನ ಇದ್ದು ನಂತರ ತಾನು ದ್ವಾರಕಾಪಟ್ಟಣಕ್ಕೆ ಹೋದ ಆ ಕಡೆ ದ್ವಾರಕಾಪಟ್ಟಣದ ಕಡೆಗೆ ಕೃಷ್ಣ ಹೋಗುತ್ತಾ ಇದ್ದಾಗೆ ಈ ಕಡೆಯಿಂದ ಇವನಿಗೆ ಜೂಜಿಗೆ ಆಹ್ವಾನ ಬಂತು ಧರ್ಮರಾಜನಿಗೆ ಧರ್ಮರಾಜನಾದರೂ ತಾನು ಈ ಕಪಟ ದ್ಯೂತದಲ್ಲಿ ಸೋತು ಎಲ್ಲವನ್ನ ಕಳ್ಕೊಂಡು ತಾನು ಕಾಡಿಗೆ ಹೋದ ಕೃಷ್ಣ ಈ ಕಡೆ ಸಾಲ್ವರಾಜನನ್ನ ಕೊಂದು
ಅಂದ್ರೆ ತನ್ನ ಸುದರ್ಶನ ಚಕ್ರದಿಂದ ಅವ ವಿಮಾನ ಸಾಲ್ವರಾಜ ಇಬ್ಬರನ್ನು ಮುಗಿಸಿದ. ಮುಗಿಸಿ ದುಷ್ಟರಲ್ಲಿ ಕೆಲವರು ಅಗ್ರಗಣ್ಯರಿದ್ರು, ಅವರಲ್ಲಿ ಸಾಲ್ವರಾಜನ ಮೂಲಕ ಇನ್ನೊಂದು ದುಷ್ಟನ ಸಂಹಾರ ಆಯಿತು, ಭೂಮಿಯ ಭಾರ ಕಮ್ಮಿಯಾಯಿತು. ನಂತರ ದ್ವಾರಕಾ ಪಟ್ಟಣದಲ್ಲಿರಬೇಕಾದ್ರೆ ಮತ್ತೆ ಪಾಂಡವರ ಕಡೆಯಿಂದ ಜನ ಬರ್ತಾರೆ. ಕೃಷ್ಣ, ಧರ್ಮರಾಜಾದಿಗಳು ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಕಾಡನ್ನು ಸೇರಿದ್ದಾರೆ ಅಂತ. ಕೃಷ್ಣ ಮತ್ತೆ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಿ ಅಲ್ಲಿ ತನ್ನ ತಂಗಿ ಸುಭದ್ರೆ, ಅವಳನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆ ಸುಭದ್ರೆಯನ್ನ, ಹಾಗೆ ಸುಭದ್ರೆಯ ಮಗ ಅಭಿಮನ್ಯು, ಅವಳನ್ನು ಕರ್ಕೊಂಡು ತಾನು ಒಂದು ದಿನ ಅಲ್ಲಿದ್ದು ನಂತರ ವಾಪಸ್ ದ್ವಾರಕಾ ಪಟ್ಟಣಕ್ಕೆ ಬರ್ತಾನೆ ಕೃಷ್ಣ. ಇದಿಷ್ಟು ಕಥೆಯನ್ನು ಹೇಳಿ ನಂತರ ಇದರ ಮಧ್ಯದಲ್ಲಿ ಬಲಭದ್ರನ ಕೆಲವು ಮಹಿಮೆಗಳನ್ನು ತಿಳಿಸಿಕೊಂಡು ಹೋಗ್ತಾನೆ. ಬಲಭದ್ರ ಸಾಮಾನ್ಯ ಅಲ್ಲ ಅವನು. ಬಲಭದ್ರ ವಿಶೇಷವಾಗಿ ಭಗವಂತನ ಆವೇಶದಿಂದ ತಾನೇ ಕೂಡಿಕೊಂಡವ. ನಿಜವಾಗಲೂ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ತನ್ನ ಎರಡು ಕೂದಲನ್ನು ಕಿತ್ತು ಹಾಕಿದ ಅಂತ ಭಾಗವತ ಹೇಳುವುದಿಲ್ಲ, ಬೇರೆ ಪುರಾಣಗಳು ಹೇಳ್ತದೆ. ಒಂದು ಕಪ್ಪು ಕೂದಲು, ಒಂದು ಬಿಳಿ ಕೂದಲು ಅಂತ. ಅರೆ, ದೇವರಿಗೂ ಬಿಳಿ ಕೂದಲು ಬಂದಿತ್ತ ಅಂತ ಕೇಳಬೇಡಿ. ಯಾಕಂದ್ರೆ ಭಗವಂತನ ಕೂದಲು ಕಿತ್ತು ಹಾಕುವಂತಹದ್ದಲ್ಲ ಅದು, ಜ್ಞಾನಾನಂದಮಯವಾದ ಕೂದಲು. ಆದರೆ ಇದನ್ನು ಏನು ಹೇಳ್ತೇವೆ ಅಂದರೆ ಶುಕ್ಲಕೇಶ ಕೃಷ್ಣಕೇಶ ಅಂತ ಎರಡು ರೂಪಗಳು ಭಗವಂತನದ್ದು. ಅದರಲ್ಲಿ ಕೃಷ್ಣಕೇಶವೇ ಕೃಷ್ಣನಾಗಿ ಬಂದದ್ದು. ಶುಕ್ಲಕೇಶ ಏನಿದೆ ಭಗವಂತನದ್ದು, ಆ ಶುಕ್ಲಕೇಶ ಅವತಾರ ತಾನು ಬಲರಾಮನಲ್ಲಿ ಸೇರಿಕೊಂಡಿತ್ತು. ಹೀಗಾಗಿ ಕೆಲವು ಕಡೆ ಬಲಭದ್ರನನ್ನ ದೇವರ ಅವತಾರ ಅಂತಲೇ ಕರೆಯುವುದುಂಟು. ಆದರೆ ಸಾಕ್ಷಾತ್ತಾದ ಅವತಾರ ಅಲ್ಲ ಅದು, ಮತ್ತೆ ಆವೇಶ ಅವತಾರ. ಅಂದರೆ ಕೆಲವು ಬಾರಿ ಅವನಲ್ಲಿ ವಿಶೇಷವಾಗಿ ದೇವರು ಬಂದು ಕೂರ್ತಾ ಇದ್ದ ಆ ಬಲಭದ್ರನಲ್ಲಿ. ಅದರಿಂದ ಮಹಾಪರಾಕ್ರಮಿಯಾಗಿದ್ದ. ಅವನ ಕೆಲವು ಮಹಾತ್ಮೆಗಳನ್ನು ತಿಳಿಸಿಕೊಂಡು ಹೋಗ್ತದೆ ಈ ಭಾಗವತ. ಒಮ್ಮೆ ಅವನು ಎಲ್ಲ ಗೋಪಿಕಾ ಸ್ತ್ರೀಯರನ್ನು ನೋಡ್ಕೊಂಡ್ಬರ್ಲಿಕ್ಕೆ ವೃಂದಾವನಕ್ಕೆ ಹೋಗಿದ್ದನಂತೆ ಬಲಭದ್ರ. ಹೋಗಿ ತಾನು ಕಂಠಪೂರ್ತಿ ಕುಡಿದಿದ್ದಾನಂತೆ. ಕುಡಿದು ತಾನು ಓಲಾಡ್ತಾ ಯಮುನಾ ನದಿಯನ್ನು ತಾನಿದ್ದಲ್ಲಿಗೆ ಬರಲಿಕ್ಕೆ ಕರೆದನಂತೆ. ಯಮುನಾ ನದಿ ಬರಲಿಲ್ವಂತೆ, ನೀನು ಬರುವುದಿಲ್ವಾ, ನಾನು ನಿನ್ನನ್ನೇ ಎಳೆದು ಬಿಡ್ತೇನೆ ಅಂತ ತಾನು ನೇಗಿಲನ್ನು ಹಾಕಿ ಯಮುನಾ ನದಿಯನ್ನೇ ಆ ಕಡೆ ಈ ಕಡೆ ತಾನು ಇದು ಛಿದ್ರ ಛಿದ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ಕಡೆಗೆ ಯಮುನಾ ನದಿ ತಾನೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲಿ ಇವನು ಬಲಭದ್ರ ಇದ್ದಾನೆ ಅಲ್ಲಿಗೆ ಹರ್ಕೊಂಡು ಬಂದು ಈ ರೀತಿ ಯಮುನೆಯನ್ನೇ ತನಗೆ ಬೇಕಾದಲ್ಲಿಗೆ ತಿರುಗಿಸಿದಂತಹ ದೊಡ್ಡ ಮಹಾತ್ಮ ಅಂತ ಹೇಳ್ತಾರೆ. ಅದೇ ರೀತಿ ದ್ವಿವಿಧ ಅಂತ ಇನ್ನೊಬ್ಬ ವಾನರ ಇದ್ರ. ಇವನು ವಾಸ್ತವಿಕವಾಗಿ ರಾಮಾಯಣ ಕಾಲದಲ್ಲಿ ರಾಮನ ಸೈನ್ಯದಲ್ಲಿದ್ದ ವಾನರ, ಮಹಿಂದ ದ್ವಿವಿಧ ಅಂತ. ಆ ದ್ವಿವಿಧ ನಿಜವಾಗ್ಲೂ ಅಶ್ವಿನಿ ದೇವತೆಯ ಅವತಾರ ಅವನು. ಆದರೆ ಅವನಲ್ಲಿ ಒಂದು ಅಸುರಾವೇಶ, ಕೆಟ್ಟ ದೈತ್ಯ ಅವನೊಳಗೆ ಕೂತ್ಕೊಂಡಿದ್ದ. ಅದಕ್ಕಾಗಿ ಅವನು ಕೆಲವು ಸಲ ದುಷ್ಟರಾಗಿ ವರ್ತನೆ ಮಾಡ್ತಾ ಇದ್ದ. ಎಷ್ಟು ದುಷ್ಟದನ ಇತ್ತು ಅಂತ ಹೇಳಿದ್ರೆ ತಾನು ಹೋಗಿ ಎಲ್ಲ ಕಡೆ ಉಪದ್ರ ಕೊಡುವುದಂತೆ. ಊರಿಗೆ ಹೋಗುವುದು, ಅಲ್ಲಿ ಇಡೀ ಎಲ್ಲ ಕಾಡು ಗೀಡು ಎಲ್ಲವನ್ನ ನಾಶ ಮಾಡುವುದು. ಕೆಲವು ಸಲ ಅಂತೂ ಸಮುದ್ರ ನದಿ ಮುಂತಾದವುಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುವುದಂತೆ. ಆ ಸಮುದ್ರ ಉಕ್ಕಿ ಊರಲ್ಲೆಲ್ಲ ಬಂದುಬಿಡ್ತದಂತೆ, ಸುನಾಮಿ ಬಂದಾಗಿ ಇಡೀ ಊರಲ್ಲೆಲ್ಲ ಮುಳುಗಿಸಿ ಬಿಡ್ತದಂತೆ. ಇಷ್ಟೆಲ್ಲ ಭಾರಿ ಉಪದ್ರವವನ್ನು ಮಾಡ್ತಾ ಇದ್ದ ದ್ವಿವಿಧ ಒಮ್ಮೆ ತಾನು ವೃಂದಾವನಕ್ಕೆ ಬಂದ. ಬಲಭದ್ರ ಇರುವಾಗ, ಗೋಪಿಕಾ ಸ್ತ್ರೀಯರೊಂದಿಗೆ ಬಲಭದ್ರ ಇರುವಾಗ ಬಂದ ಅವನು. ಎಲ್ಲ ಈ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಬಲಭದ್ರ ಇದ್ದಾನಂತೆ. ಆ ಇವನು ಮರದ ಮೇಲೆ ಕೂತು ಮಂಗಚೇಷ್ಟೆ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಮೊದಲು ಎಲ್ಲ ಸ್ತ್ರೀಯರಿಗೂ ಕೂಡ ಖುಷಿಯಾಯಿತು. ಆದರೆ ಬರ್ತಾ ಇವನು ಸ್ವಲ್ಪ ಅಶ್ಲೀಲವಾಗಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ. ತನ್ನ ಗುದವನ್ನೆಲ್ಲ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಂತೆ ಸ್ತ್ರೀಯರಿಗೆ. ಇದನ್ನು ನೋಡಿ ಬಲಭದ್ರನಿಗೆ ಸಿಟ್ಟು ಬಂತು. ತಾನು ಒಂದು ಕಲ್ಲನ್ನು ತೆಗೆದು ಹೊಡೆದನಂತೆ. ಆ ಕಲ್ಲನ್ನು ತಪ್ಪಿಸಿಕೊಂಡಂತಹ ದ್ವಿಧ ಸೀದ ಕೆಳಗೆ ಬಂದ. ಕೆಳಗೆ ಬಂದು ಈ ಬಲಭದ್ರನ ಪಾನಪಾತ್ರೆ ಇತ್ತು, ಕುಡಿಯುವ ಪಾತ್ರೆ, ಅದನ್ನೇ ತೆಕ್ಕೊಂಡ. ಅಷ್ಟು ಮಾತ್ರ ಅಲ್ಲ, ಬಲಭದ್ರ ವಸ್ತ್ರವನ್ನೇ ಎಳೆದ ಬಲಭದ್ರನದ್ದು. ಬಲಭದ್ರನಿಗೆ ಸಿಟ್ಟು ಬಂತಂತೆ. ತಾನು ಮಹಿಂದನ ಈ ಆ ದ್ವಿವಿಧನ ಮೇಲೆ ಎರಗಿ ಹೋದನಂತೆ. ದ್ವಿವಿಧನಿಗೂ ಬಲಭದ್ರನಿಗೂ ಅಲ್ಲಿ ದೊಡ್ಡ ಕುಸ್ತಿಯಾಯಿತು. ಕಡೆಗೆ ತನ್ನ ನೇಗಿಲೇನಿದೆ ನೇಗಿಲಿನಿಂದ ಹೊಡೆದು ದ್ವಿವಿಧನನ್ನು ಕೊಂದೆ ಹಾಕಿದ್ನಂತೆ. ಈ ರೀತಿ ರಾಮಾಯಣದ ಒಂದು ಕಪಿ, ರಾಮಾಯಣ ಯುದ್ಧದಲ್ಲಿ ಭಾಗವಹಿಸಿದ ಒಂದು ಕಪಿ ಸತ್ತದ್ದು ಬಲಭದ್ರನಿಂದ. ಇನ್ನೂ ಒಂದು ಬಲಭದ್ರನ ಮಹಾತ್ಮೆಯನ್ನು ತಿಳಿಸಿಕೊಂಡು ಹೋಗ್ತಾರೆ. ಜಾಂಬವತಿಯ ಮಗ ಸಾಂಬ ಅಂತ. ಆ ಸಾಂಬ ತಾನು ಹಸ್ತಿನಪುರಕ್ಕೆ ಹೋಗಿದ್ದ. ಯಾಕಂತೇಳಿದ್ರೆ ಅಲ್ಲಿ ದುರ್ಯೋಧನನ ಮಗಳು ಒಬ್ಬಳಿದ್ದು ಲಕ್ಷಣ ಅಂತ. ಆ ಲಕ್ಷಣೆಯ ಸ್ವಯಂವರ ಅಲ್ಲಿ ಏನು ಅಂತೇಳಿದ್ರೆ ಯಾರು ಶಕ್ತಿಶಾಲಿಗಳು ಅವರು ಪಡೆದು ಹೋಗ್ಬೋದು ಅಂತ. ಈ ಸಾಂಬ ಎಲ್ಲ ರಾಜರುಗಳು ಕೂತಿದ್ದಾಗ ಅವರ ಮಧ್ಯದಲ್ಲಿ ತಾನು ಹೋಗಿ ಬಲಾತ್ಕಾರದಿಂದ ಆ ಲಕ್ಷಣೆಯನ್ನ ಕರ್ಕೊಂಡು ಹೊರಟಿದ್ದ.
ಇದನ್ನ ಕಂಡು ಭೀಷ್ಮ ದ್ರೋಣ ದುರ್ಯೋಧನ ಕರ್ಣ ಮುಂತಾದ ಎಲ್ಲ ಕೌರವರು ಕೂಡ ಅರೆ ನಮ್ಮಂತ ವೀರಾದಿ ವೀರರು ಇರಬೇಕಾದ್ರೆ ಇವನು ನಮ್ಮ ಹುಡುಗಿಯನ್ನು ಕಟ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಧೈರ್ಯ ಇರಬಹುದು ಅಂತ ಎಲ್ಲ ಸೇರಿ ಇವನನ್ನು ಬಂಧಿಸಿದರು ಯುದ್ಧ ಮಾಡಿ ಈ ವಿಷಯ ಯಾದವರಿಗೆ ಸಿಕ್ಕ ಗೊತ್ತಾಯ್ತು ಕೂಡಲೇ ಎಲ್ಲರೂ ನಾವು ದಂಡೆತ್ತಿ ಹೋಗೋಣ ಕೌರವರ ಮೇಲೆ ಅಂತ ತಯಾರಾದರು ಆಗ ಬಲಭದ್ರ ಹೇಳ್ತಾನೆ ಬೇಡ ಯುದ್ಧಕ್ಕೆ ಹೋಗೋದು ಬೇಡ ಯಾಕಂದರೆ ದುರ್ಯೋಧನ ನನ್ನ ಶಿಷ್ಯ ನಾನು ಹೇಳಿದಾಗೆ ಕೇಳಬಹುದು ಅಂತ ತಾನು ಸಾಂತ್ವನಗೊಳಿಸಿದ ನಾನು ಸ್ವಲ್ಪ ಹೇಳಿ ನೋಡ್ತೇನೆ ನನ್ನ ಮಾತಿಗೆ ಬೆಲೆ ಇದೆ ದುರ್ಯೋಧನ ಬೆಲೆ ಕೊಡ್ತಾನೆ ಅಂತ ಹೇಳಿ ತಾನು ಉದ್ದವನೊಟ್ಟಿಗೆ ಹಸ್ತಿನಪುರಕ್ಕೆ ಬಂದ ಹಸ್ತಿನಪುರದ ಹೊರಗೆ ನಿಂತ ತಾನು ಬಂದದ್ದನ್ನು ಉದ್ದವನ ಮೂಲಕ ತಿಳಿಸಿದ ಎಲ್ಲರೂ ಕೂಡ ಬಂದರು ಭೀಷ್ಮ ದ್ರೋಣ ಮುಂತಾದವರೆಲ್ಲ ಬಂದರು ಬಂದು ಇವನಿಗೆ ಮಾರಬೇಕಾದ ಮರ್ಯಾದೆ ಎಲ್ಲ ಮಾಡಿ ಯಾಕೆ ಬಂದದ್ದು ಅಂತ ಕೇಳಿದರು ಅದಕ್ಕೆ ಹೇಳ್ತಾನೆ ಈ ಬಲಭದ್ರ ನೋಡಿ ನೀವೆಲ್ಲರೂ ಕೂಡ ಉಗ್ರಸೇನನಿಂದ ಕೊಡಲ್ಪಟ್ಟಂತಹ ರಾಜ್ಯದಲ್ಲಿದ್ದವರಾಗಿ ನಮಗೆ ವಿರೋಧವನ್ನು ಮಾಡ್ತಾ ಇದ್ದೀರಿ ನಮ್ಮ ಹುಡುಗ ಯಾರು ಸಾಂಬ ಆ ಸಾಂಬನನ್ನು ಅದು ಒಳ್ಳೆ ಧಾರ್ಮಿಕನಾದವ ಧಾರ್ಮಿಕನಾದಂತಹ ಸಾಂಬನನ್ನು ನೀವು ಅಧಾರ್ಮಿಕವಾದ ವಿಧಾನದಿಂದ ಯಾಕಂದರೆ ಒಬ್ಬನ ಬಳಿ ಒಬ್ಬನೇ ಯುದ್ಧ ಮಾಡಬೇಕು ಅಂತ ಯುದ್ಧದ ನೀತಿ ಯಾವತ್ತು ಒಬ್ಬ ಅತಿರಥನೊಟ್ಟಿಗೆ ಒಬ್ಬ ಅತಿರಥ ಯುದ್ಧ ಮಾಡಬೇಕು ಒಬ್ಬ ಮಹಾರಥನೊಟ್ಟಿಗೆ ಒಬ್ಬ ಮಹಾರಥ ಯುದ್ಧ ಮಾಡಬೇಕು ಆದರೆ ನೀವು ಈ ನಿಯಮವನ್ನು ಧಿಕ್ಕರಿಸಿ ಆ ಒಬ್ಬ ಹುಡುಗನೊಟ್ಟಿಗೆ ಎಲ್ಲ ಕೌರವರು ಸೇರಿ ಯುದ್ಧ ಮಾಡಿ ಅವನನ್ನು ಬಂಧಿಸಿಟ್ಟಿದ್ದೀರಿ ಇದು ಅಧರ್ಮ ಇದೇ ನಮಗೆ ಸಿಟ್ಟಿಗೆ ಕಾರಣ ಆಗಿದೆ ಆದರೂ ಕೂಡ ಎಷ್ಟಂದರೂ ಕೂಡ ನಮ್ಮವರು ಕೌರವರು ಎನ್ನುವ ದೃಷ್ಟಿಯಿಂದ ನಾವು ಅದನ್ನೆಲ್ಲ ಗಮನಿಸ್ಲಿಕ್ಕೆ ಹೋಗ್ತಾ ಇಲ್ಲ ಆದರೆ ನಮ್ಮ ರಾಜ ಉಗ್ರಸೇನ ಹೇಳಿದಾನೆ ಸಾಂಬನನ್ನ ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾನೆ ಅಂತ ಹೇಳಿದರು